ಮೂವತ್ತಕ್ಕೆ ನೋಡೋದಾದ್ರೆ ಮೂವತ್ತನ್ನ ಹತ್ತು ಹತ್ತು ಹತ್ತು, ಅದೇ ರೀತಿ ರೋಮನ್ ಸಂಖ್ಯೆನಲ್ಲಿ ಎಕ್ಸ್ನ ಮೂರು ಸರಿ ಬರಿಬೇಕಾಗತ್ತೆ. ಮೂವತ್ತೊಂದನ್ನ ಮೂವತ್ತು ಪ್ಲಸ್ ಒಂದು ಅಂತ ಬರಿಬೋದು. ಹಾಗಾದರೆ ರೋಮನ್ ಸಂಖ್ಯೆನಲ್ಲಿ ಮೂವತ್ತಕ್ಕೆ ಎಕ್ಸ್ನ ಮೂರು ಸರಿ ಬರಿಬೇಕಾಗತ್ತೆ, ಒಂದಕ್ಕೆ ಐನ ಒಂದು ಸರಿ ಬರಿಬೇಕಾಗತ್ತೆ. ಮೂವತ್ತೆರಡಕ್ಕೆ ಮೂವತ್ತು ಪ್ಲಸ್ ಎರಡು, ಎಕ್ಸು ಮೂರು ಸಾರಿ, ಐ ಎರಡು ಸಾರಿ. ಮೂವತ್ತ್ಮೂರಕ್ಕೆ ಮೂವತ್ತು ಪ್ಲಸ್ ಮೂರು, ಎಕ್ಸು ಮೂರು ಸಾರಿ, ಐ ಮೂರು ಸಾರಿ. ಮೂವತ್ತ್ನಾಲ್ಕಕ್ಕೆ ಮೂವತ್ತು ಪ್ಲಸ್ ನಾಲ್ಕು, ಎಕ್ಸು ಮೂರು ಸಾರಿ, ಐ ವಿ. ಮೂವತ್ತೈದು ಮೂವತ್ತು ಪ್ಲಸ್ ಐದು, ಎಕ್ಸು ಮೂರು ಸಾರಿ, ಆನಂತರ ವಿ. ಮೂವತ್ತಾರು ಮೂವತ್ತು ಪ್ಲಸ್ ಆರು, ಎಕ್ಸು ಮೂರು ಸಾರಿ, ಆನಂತರ ವಿ ಐ. ಮೂವತ್ತೇಳು ಮೂವತ್ತು ಪ್ಲಸ್ ಏಳು, ಮೂವತ್ತಕ್ಕೆ ಎಕ್ಸು ಮೂರು ಸಾರಿ, ಏಳಕ್ಕೆ ವಿ ಐ ಐ. ಮೂವತ್ತೆಂಟು ಮೂವತ್ತು ಪ್ಲಸ್ ಎಂಟು, ಮೂವತ್ತಕ್ಕೆ ಎಕ್ಸ್ನ ಮೂರು ಸರಿ ಬರಿಬೇಕಾಗತ್ತೆ, ಎಂಟಕ್ಕೆ ವಿ, ಆನಂತರ ಐ ಮೂರು ಸರಿ ಬರಿಬೇಕಾಗತ್ತೆ. ಮೂವತ್ತೊಂಬತ್ತು ಮೂವತ್ತು ಪ್ಲಸ್ ಒಂಬತ್ತು, ಮೂವತ್ತಕ್ಕೆ ಎಕ್ಸು ಮೂರು ಸಾರಿ, ಒಂಬತ್ತಕ್ಕೆ ಐ ಎಕ್ಸ್. ನಲವತ್ತಕ್ಕೆ ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಿ, ನಲವತ್ತನ್ನು ಐವತ್ತು ಮೈನಸ್ ಹತ್ತು ಅಂತ ಬರಿಬೋದು. ಹಾಗಾದರೆ ರೋಮನ್ ಸಂಖ್ಯೆನಲ್ಲಿ ಐವತ್ತಕ್ಕೆ ಎಲ್, ಇದು ಮೈನಸ್ ಹತ್ತು, ಹಾಗಾದರೆ ಎಲ್ ಹಿಂಬದಿನಲ್ಲಿ ಹತ್ತಕ್ಕೆ ಎಕ್ಸ್ ಬರಿಬೇಕಾಗತ್ತೆ. ದೊಡ್ಡ ಸಂಖ್ಯೆಯ ಹಿಂಬದಿನಲ್ಲಿ ಸಣ್ಣ ಸಂಖ್ಯೆ ಬಂದಿದ್ದರಿಂದ ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆನ ಕಳೆಯಬೇಕಾಗತ್ತೆ. ಈ ಉದಾಹರಣೆಯಲ್ಲಿ ಐವತ್ತರಿಂದ ಹತ್ತನ್ನು ಕಳೆದರೆ ಒಟ್ಟು ಮೊತ್ತ ನಲವತ್ತಾಗತ್ತೆ.